ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಇಟಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸೆಂಟರ್ಸ್ ಹಾಗೆಯೇ ಹೆಲ್ಪ್ಲೈನ್ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಮುಂದೆ ಮಾಡುವ ಎಲ್ಲ ಉಪಯುಕ್ತ ವಿಡಿಯೋಗಳನ್ನು ನೀವು ಮೊದಲು ನೋಡಬೇಕಾದರೆ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಾ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆರಿಫಿಕೇಶನ್ ಬಗ್ಗೆ ಮೊದಲೇ ಹೇಳಿಬಿಡ್ತೀನಿ ಸ್ನೇಹಿತರೆ. ಏನಂದರೆ ಡಾಕ್ಯುಮೆಂಟ್ಸ್ಗಳ ಮೇಲೆ ಗೌರ್ಮೆಂಟ್ ಸೈನ್ ಯಾವುದಕ್ಕೆ ಹಾಕಿಸ್ಬೇಕು ಅಂದರೆ, ನೀವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಓದಿದ ಸ್ಟಡಿ ಸರ್ಟಿಫಿಕೇಟ್ಗಳ ಮೇಲೆ ಬಿಇಒ ಸೈನ್ ಹಾಕಿಸ್ಬೇಕು. ಡಿಪ್ಲೊಮೋ ಅಡ್ಮಿಷನ್ ಮಾಡುವಾಗ ಸೈನ್ ಹಾಕ್ಸಿದ್ರೆ ಪರವಾಗಿಲ್ಲ, ಯಾರು ಬಿಇಒ ಸೈನ್ ಹಾಕ್ಸಿಲ್ಲವೋ ಅವರು ಮಾತ್ರ ಹಾಕಿಸ್ಬೇಕಾಗುತ್ತೆ. ಹಾಗೆಯೇ ಡಿಪ್ಲೊಮೋ ಮಾರ್ಕ್ಸ್ ಕಾರ್ಡ್ಗಳ ಮೇಲೆ ನಿಮ್ಮ ಕಾಲೇಜ್ನ ಪ್ರಿನ್ಸಿಪಲ್ ಹಾಗೂ HOD ಸೈನ್ ಹಾಕಿಸ್ಬೇಕಾಗ್ತದೆ. ಮಾರ್ಕ್ಸ್ ಕಾರ್ಡ್ ಕೂಡ ಒರಿಜಿನಲ್ ಬರೋದಕ್ಕೆ ಲೇಟ್ ಆಗುತ್ತೆ. ನಿಮ್ಮ ಕಾಲೇಜ್ನಲ್ಲಿಯೇ ಬಾಂಡ್ ಪೇಪರ್ನಲ್ಲಿ ಕಾಲೇಜ್ನವರೇ ಪ್ರಿಂಟ್ ತೆಗೆದುಕೊಡ್ತಾರೆ. 1 ಸೆಮ್ಗೆ 10 ರೂಪಾಯಿ ಏನೋ ಕೊಟ್ಟರೆ ಪ್ರಿಂಟ್ ತೆಗೆದುಕೊಡ್ತಾರೆ ಸ್ನೇಹಿತರೆ. ಅದನ್ನು ನೀವು ಜೆರಾಕ್ಸ್ ಮಾಡಿಸ್ಕೊಂಡು ಒರಿಜಿನಲ್ ಪ್ರಿಂಟನ್ನು ಸಹ ವೆರಿಫಿಕೇಷನ್ಗೆ ತೆಗೆದುಕೊಂಡು ಹೋಗಿ. ಹಾಗಿದ್ದರೆ ವೆರಿಫಿಕೇಷನ್ ಆಲ್ ಓವರ್ ಕರ್ನಾಟಕ ಎಲ್ಲಿ ನಡೆಯುತ್ತೆ ಅಂದರೆ ಸ್ನೇಹಿತರೆ, ಆಯಾ ಜಿಲ್ಲೆಗಳಲ್ಲಿ ಹೆಲ್ಪ್ಲೈನ್ ಸೆಂಟರ್ಸನ್ನು ಮೆನ್ಷನ್ ಮಾಡಿರ್ತಾರೆ. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, KCET ಹೆಲ್ಪ್ಲೈನ್ ಈ ವೆಬ್ಸೈಟ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ನೀವು ಇದನ್ನು ಓಪನ್ ಮಾಡಿಕೊಂಡು ನಿಮಗೆ ಬೇಕಾದ ಡೀಟೇಲ್ಸನ್ನು ತೊಗೋಬೋದು. ಇಲ್ಲಿ ನೋಡ್ಬೋದು ನೀವು KCET ಹೆಲ್ಪ್ಲೈನ್ ನಂಬರ್ ಸಹ ಇದೆ ಇಲ್ಲಿ. ಇದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಆನ್ಲೈನಲ್ಲಿ ಇರ್ತಾರೆ ಸ್ನೇಹಿತರೆ. ನೀವು ಇವರಿಗೆ ನಿಮ್ಮ ಏನೇ ಡೌಟ್ಸ್ ಇದ್ರು, ಇಷ್ಟು ನಂಬರ್ ಅದರ್ ನಂಬರ್ ಇಷ್ಟು ಇದೆ, 8 ನಂಬರ್ಸ್ ಇದೆ ಸ್ನೇಹಿತರೆ, ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಏನೇ ಪ್ರಾಬ್ಲಮ್ಸ್ ಇದ್ರು ನಿಮಗೆ ಏನೇ ಬೇಕಾದ ಇನ್ಫಾರ್ಮೇಷನ್ ಸಹ ಕೇಳ್ಬೋದು. ಹಾಗೆಯೇ ಇಲ್ಲಿ ಬಂದರೆ KE ಅಡ್ರೆಸ್, ಇದು ಬೆಂಗಳೂರು ಅಡ್ರೆಸ್ಸು. ಬೆಂಗಳೂರಿನಲ್ಲಿ ಇರುವಂಥ ಸ್ಟೂಡೆಂಟ್ಸು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸಂಪಿಗೆ ರೋಡ್ ಮಲ್ಲೇಶ್ವರಂಗೆ ಹೋಗಿ ನೀವು ನಿಮ್ಮ ವೆರಿಫಿಕೇಷನ್ನ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ KE ಫ್ಯಾಕ್ಸ್ ನಂಬರ್, ಏನೇ ಫ್ಯಾಕ್ಸ್ ಇದ್ರು ನೀವು ಈ ಫೋನ್ ನಂಬರ್ ಮುಖಾಂತರ ಸೆಂಡ್ ಮಾಡ್ಬೋದು. ಹಾಗೆಯೇ KE ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ, ಇದ್ರ ಮುಖಾಂತರ ನಿಮ್ಮ ಏನೇ ಡೌಟ್ಸ್ ಇದ್ರು ಕೇಳ್ಬೋದು. ಹಾಗೆಯೇ KE ವೆಬ್ಸೈಟ್ಸ್ನ ಈ ಥರ ಇಲ್ಲಿ ಕೆಳಗಡೆ ನೋಡ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಹೆಲ್ಪ್ಲೈನ್ ಸೆಂಟರ್ಸ್. ಹೆಲ್ಪ್ಲೈನ್ ಸೆಂಟರ್ಸ್ ಎಲ್ಲೆಲ್ಲಿ ಅಂದರೆ ನೋಡಿ, 28 ಜಿಲ್ಲೆಗಳಲ್ಲಿ ಸ್ನೇಹಿತರೆ KE ಸೆಂಟರ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಆಯಾ ಜಿಲ್ಲೆಯಲ್ಲಿ ಇರುವಂಥ ಸ್ಟೂಡೆಂಟ್ಸು ಇಲ್ಲಿ ಮೆನ್ಷನ್ ಮಾಡಿರುವಂತಹ ದಾವಣಗೆರೆ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಈ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಇದಿಷ್ಟು ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಹೆಲ್ಪ್ಲೈನ್ ಸೆಂಟರ್ಸು. ಹಾಗೆಯಲ್ಲಿ ಫೋನ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಇದ್ರ ಮುಖಾಂತರ ನೀವು ಕಾಲ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ ಏನೇ ಬೇಕಿದ್ರು ತೊಗೋಬೋದು. ಹಾಗಿದ್ರೆ ಇದ್ರ ಲಿಂಕನ್ನು ಸಹ, ಈ ವೆಬ್ಸೈಟ್ ಲಿಂಕನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಭೇಟಿ ನೀಡಿ ಇಲ್ಲಿ ಇರುವಂಥ ಇನ್ಫಾರ್ಮೇಷನ್ನ ನೀವು ತೊಗೋಬೋದು. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆಯೇ ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆಯೇ ಮುಂದೆ ಯಾವುದೇ ಅಪ್ಡೇಟ್ಸ್ಗಳಿದ್ರು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಥ್ಯಾಂಕ್ ಯು.